ಫೆಬ್ರವರಿ ಹನ್ನೆರಡು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ಆ ತಾಳ್ಮೆಯು ಸಿದ್ದಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಏನೂ ಕಡಿಮೆ ಇಲ್ಲದವರೂ ಆಗಿರುವಿರಿ ಯಾಕೋಬನು ಬರೆದ ಪತ್ರಕ್ಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನ ತಾಳ್ಮೆ ಎಂಬ ಗುಣವನ್ನು ಸಾಧಿಸದೇ ಇದ್ದ ಪಕ್ಷದಲ್ಲಿ ಅಭಿವೃದ್ಧಿಯಾಗುವ ಪಥದಲ್ಲಿ ಒಂದು ಹೆಜ್ಜೆಯೂ ಮುಂದಿಡಲು ಸಾಧ್ಯವಿರುವುದಿಲ್ಲ ಬೇರೆ ಎಲ್ಲ ಗುಣಗಳಿಗಿಂತ ಈ ಗುಣವು ಕ್ರಿಸ್ತೀಯ ಸಮಗ್ರ ಗುಣಗಳನ್ನು ಅಲಂಕರಿಸುತ್ತದೆ ಲೋಕದ ಪ್ರಶಂಸನೆಗೆ ಅಥವಾ ಇನ್ನೊಂದು ರೀತಿಯಲ್ಲಿ ಸತ್ಯ ಪ್ರೇರಣೆ ಮಾಡುವ ಸರ್ವಸುಗುಣವುಳ್ಳ ದೇವರನ್ನು ಮಹಿಮೆ ಪಡಿಸುತ್ತದೆ ಮಾನವನ ಬಲಹೀನತೆ ಹಾಗೂ ಅಪರಿಪೂರ್ಣತೆ ಎಂಬ ಅಲೆಯನ್ನು ತಡೆಯುವುದರಲ್ಲಿ ಈ ಸದ್ಗುಣವು ದೀರ್ಘ ಶಾಂತಿಯಿಂದ ಹೋರಾಡುತ್ತದೆ ದೈವ ಹೋಲಿಕೆಯನ್ನು ಪುನಃ ಪಡೆಯಲು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತದೆ ಇದು ಶೀಘ್ರವಾಗಿ ಕೋಪಿಸಿಕೊಳ್ಳುವುದಿಲ್ಲ ಆದರೆ ಕ್ಷಮಾಗುಣಗಳನ್ನು ವ್ಯಕ್ತಗೊಳಿಸುತ್ತದೆ ಸತ್ಯ ಮತ್ತು ನೀತಿಯ ಪಥವನ್ನು ಶೀಘ್ರವಾಗಿ ಅರಿತುಕೊಳ್ಳುತ್ತದೆ ಹಾಗೂ ಆ ಪಥದಲ್ಲಿ ತಪ್ಪದೆ ಮುಂದೆ ಸಾಗುತ್ತದೆ ಅದು ತನ್ನ ಕೊರತೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಇತರರಲ್ಲಿ ಕಂಡುಬರುವ ಅಪರಿಪೂರ್ಣತೆಯ ಹಾಗೂ ಬಲಹೀನತೆಗಳನ್ನು ಗುರುತಿಸಿ ಸಹಾನುಭೂತಿಯನ್ನು ತೋರಿಸುತ್ತದೆ